ಲೋಕಸಭೆ ಮಹಾಸಂಗ್ರಾಮದಲ್ಲಿ ರಣರಣ ಮಂಡ್ಯ ಸದ್ದು ಮಾಡ್ತಾ ಇದೆ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಈಗ ವಿರೋಧ ಹೆಚ್ಚಾಗಿದೆ. ಕ್ಷೇತ್ರ ಹಂಚಿಕೆ ಹತ್ತಿರ ಆಗ್ತಾ ಇದ್ದಂತೆ ಅಸಮಾಧಾನಿತರು ಅಲರ್ಟ್ ಆಗಿದ್ದಾರೆ. ಸಂಸದೆ ಸುಮಲತಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಸುಮಲತಾ ನಿವಾಸದಲ್ಲಿ ಮಂಡ್ಯ ಬಿಜೆಪಿ ನಾಯಕರು ಸಭೆ ನಡೆಸ್ತಾ ಇದ್ದಾರೆ. ಕೆಸಿ ನಾರಾಯಣಗೌಡ ಸೇರಿ ಮಂಡ್ಯದ ಸ್ಥಳೀಯ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲೋಗೋದು ಬಹುತೇಕ ಖಚಿತ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದ್ರ ಮಧ್ಯೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾದ್ರೆ ಮುಂದೆ ಏನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ. ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಸಂಸದೆ ಸುಮಲತಾ. ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾದ್ರೆ ಮುಂದೆ ಏನ್ ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಮಲತಾ ಅವರು ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಸುಮಲತಾ, ಬೆಂಬಲಿಗರು ಯಾಕೆ ಅಂತ ಹೇಳಿದ್ರೆ, ನಾವು ಮಂಡ್ಯ ಜಿಲ್ಲೆಯಲ್ಲಿ 7 ಜನ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಮೇಡಮ್ ಅವರು ಅಲೈನ್ಸ್ ಆಗಿ ಮೋದಿಯವರ ಸಹಕಾರ ಮತ್ತು ನಮ್ಮ ಬಿಜೆಪಿ ಸರ್ಕಾರದಿಂದ ಅವರು ಎಂಪಿ ಆಗಿದ್ದಾರೆ. ಇವಾಗ ಹವಾಪವಾಗಳು ನಮಗೆ ಕೇಳಿ ಬರ್ತಾ ಇರುವಂತದ್ದು, ಅದಕ್ಕೆ ನಾವು ಮೇಡಮ್ ಅವರ ಅಭಿಪ್ರಾಯ ಏನಿದೆ ಅಂತ ಕೇಳೋದಕ್ಕೆ ಬಂದಿದ್ದೀವಿ. ಅವರು ನಮ್ಮ ಪಕ್ಷದಲ್ಲೇ ಕಂಟೆಸ್ಟ್ ಮಾಡಿದ್ರು, ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಲೇ ನಾವೆಲ್ಲ ತೀರ್ಮಾನ ಮಾಡ್ತಾ ಇರೋದು. ನಮ್ಮ ಪಕ್ಷನೂ ಬೆಳಿಬೇಕಲ್ಲ ಮಂಡ್ಯ ಜಿಲ್ಲೆಯಲ್ಲಿ. ಅದಕ್ಕೋಸ್ಕರ ಜೆಡಿಎಸ್ನವರು ಮಂಡ್ಯ ಜಿಲ್ಲೆನೇ ಆಗ್ಬೇಕು, ನಮಗೆ ಬಿಟ್ಕೊಡ್ಲಿ. ಯಾಕೆಂದ್ರೆ ಸರ್ಕಾರಕ್ಕೆ ಅಲೈನ್ಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರು ಬೇರೆ ಕಡೆ ಮಾಡಬಹುದಲ್ಲ. ಕುಮಾರಸ್ವಾಮಿ ಅವರಿಗೆ ಮಂತ್ರಿಗಳನ್ನ ಮಾಡ್ತಾರೆ ಹಾಗೆ ಇವೆಲ್ಲ ಕೇಳಿ ಬರ್ತಾ ಇದೆ. ಅದರಲ್ಲಿ ನಮ್ಗೆ ಯಾವ ಅಭ್ಯಂತರ ಇಲ್ಲ. ಮಂಡ್ಯ ಜಿಲ್ಲೆ ಈಗ ಚಿಗುರ್ತಾ ಇದೆ ನಮ್ಮ ಬಿಜೆಪಿ. ನೀವು ನೋಡಿದ್ರಿ, ನಾನು ಮೊದಲನೇ ಸಾರಿ ಅಲ್ಲಿ ಶಾಸಕನಾಗಿದ್ದೇನೆ. ಈಗ ಎಲ್ಲ ಕಡೆ ಮೊದಲು ಏನಿತ್ತು, ಒಂದೊಂದು ತಾಲೂಕಿನಲ್ಲಿ 2-3 ಸಾವಿರ ಮತ ಇದ್ದಂಥದ್ದು ಈಗ 30-40 ಸಾವಿರ ಮತಗಳು ಬಂದಿದೆ. ಮೊದಲು ಒಗ್ಗೂಡಿ ಇಡೀ ಜಿಲ್ಲೆಯಲ್ಲಿ 30-40 ಸಾವಿರ ಬರ್ತಾ ಇದ್ವು, ಈಗ 1,85,000 ಹೆಚ್ಚು ಮತ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.